ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ರಾಜಕೀಯವಾಗಿಯೂ ಕೂಡ ಜೋರಾಗಿ ಸೌಂಡ್ ಮಾಡ್ತಾ ಇದೆ ಎಐಸಿಸಿ ಮಟ್ಟದಲ್ಲೇ ಷಡ್ಯಂತ್ರ ನಡೆದಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಅಶೋಕ್ ಸುರ್ಜೇವಾಲಾ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಗಂಭೀರ ಆರೋಪ ಇದು ಬಿಜೆಪಿ ಜೆಡಿಎಸ್ ಮುಗಿಸುವುದೇ ಅವರ ಉದ್ದೇಶವಾಗಿದೆ ಈ ಸಂಚಿನಲ್ಲಿ ಸಿದ್ದರಾಮಯ್ಯ ಇಡೀ ಕ್ಯಾಬಿನೆಟ್ ಕೈ ಕೆಲಸವನ್ನ ಮಾಡಿ ಎಚ್ಡಿ ಜೊತೆ ಚರ್ಚಿಸಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂದಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಸರ್ ಮುಖ್ಯವಾಗಿ ನಿಮ್ಮದೇ ಮುಖಂಡ ದೇವರಾಜೇಗೌಡ ಅವರ ಆರೋಪ ಇದರ ಹಿಂದೆ ಸೂತ್ರಧಾರಿಗಳು ಡಿ ಹೌದಾ ಅಲ್ಲ ದೇವರಾಜೇಗೌಡ ಒಬ್ಬ ಲಾಯರು ವಕೀಲ ಅವ್ರಿಗೆ ಯಾವುದನ್ನು ಹೇಳಬೇಕು ಯಾವುದನ್ನು ದಾಖಲೆ ಕೊಡಬೇಕು ಎಲ್ಲ ಗೊತ್ತಿರೋ ಮನುಷ್ಯ ಯಾರೋ ಧಾರೆಗೋಗೋ ಮನುಷ್ಯ ಅಲ್ಲ ಕೋರ್ಟ್ಗಳಲ್ಲಿ ವಾದ ಮಾಡಿರೋನು ಅದರಿಂದ ಅವನು ದಾಖಲೆ ಸಮೇತ ಕೊಟ್ಟಿರೋದ್ರಿಂದ ಇದಕ್ಕೂ ನೂರರಷ್ಟು ನೂರು ನಿಜ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತೈತೆ ನನಗೆ ಅನಿಸೋದು ಒಂದು ಸರ್ಕಾರವಾಗಿ ಇಂಥ ಒಂದು ಪಾಪಕೃತ್ಯಕ್ಕೆ ಒಂದು ಸರ್ಕಾರನೇ ಇಳಿದುಬಿಟ್ರೆ ನಿಜಕ್ಕೂ ಜನರ ಪಾಡೇನು ಯಾವ ಹೆಣ್ಣು ಮಕ್ಕಳ ಮಾನ ರಕ್ಷಣೆ ಮಾಡಬೇಕಾಯಿತು ಆ ಮಕ್ಕಳದ ಇದನ್ನೆಲ್ಲ ತಗೊಂಡೋಗಿ ನೀವು ಹಂಚೋ ಅಂಥದ್ದು ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಮಾಡಿ ಆ ಲಕ್ಷಾಂತರ ಡ್ರೈವ್ ಹಂಚೋಕ್ಕೆ ಬೇಕಾಗೊಂದದ್ದು ಒಂದು ಅರುವತ್ತೆಪ್ಪತ್ತು ಲಕ್ಷ ದುಡ್ಡು ಬೇಕು ಅದನ್ನು ಕೊಟ್ಟವ್ರು ಯಾರು ಮತ್ತು ಈ ಅಪರಾಧಿಗಳು ಯಾರ್ಯಾರು ಈಗ ಸಂಸತ್ತ ಅವರಿಗೆ ಆಮಿಷ ಕೊಟ್ಟಿದ್ದಾರೆ ಅಂತಲೂ ಕೂಡ ಆಪಾದನೆ ಮಾಡಿದ್ದಾರೆ ದೇವರಾಜೇಗೌಡ ಅದೇ ಇವೆಲ್ಲವನ್ನು ಇದ್ದಾರೆ ಇದರಿಂದ ಒಂದು ಷಡ್ಯಂತ್ರ ಅಡಗಿದೆ ಈಗ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದೆ ಶಿಕ್ಷೆ ಆಗಬೇಕು ಅದರಲ್ಲಿ ಎರಡು ಮಾತಿಲ್ಲ ಅದರ ಇಲ್ಲಲ್ಲಿ ರೇವಣ್ಣವ್ರನ್ನ ಸಿಕ್ಕಿಸುವಂಥ ಪ್ರಯತ್ನವನ್ನು ಸರ್ಕಾರ ಯಾವ ರೀತಿ ಎಣೆದಿದೆ ಒಂಥರ ಜೇಡರ್ ಬಲೆ ರೀತಿ ಎಣೆದಿದೆ